ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರ ದೇಶದ ಸಾರ್ವಭೌಮತೆಗೆ ಸವಾಲು ಒಡ್ಡಿದೆ ಆದರೆ ಇಂಥ ವಿಚಾರದಲ್ಲೂ ಕಾಂಗ್ರೆಸ್ ರಾಜಕೀಯ ದಾಟ ಮುಂದುವರೆಸಿದೆ ಒಬ್ಬೊಬ್ಬ ಸಚಿವರು ಒಂದೊಂದು ರೀತಿಯ ಹೇಳಿಕೆ ಕೊಡ್ತಾ ಇದ್ದು ಒಬ್ಬರು ಇದೊಂದು ಸಿಲ್ಲಿ ಅಟೆಂಪ್ಟ್ ಅಂತ ಹೇಳಿದ್ದಾರೆ ಮತ್ತೊಬ್ರು ವಿಪಕ್ಷವೇ ಬಾಂಬ್ ಇಟ್ಟಿದೆ ಎಂದಿದ್ದಾರೆ ಭದ್ರತೆ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕಾದ ಸಮಯದಲ್ಲಿ ರಾಜಕೀಯ ಬೇಕೆ ಬಿಜೆಪಿ ಅವರೇ ಸಂಚು ರೂಪಿಸಿದ್ದಾರೆ ಅಂತ ಆದರೆ ಯಾಕೆ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ಹಾಕಿ ಬಂಧಿಸ್ಲಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಬಾಂಬು ಅಥವಾ ಏನು ಅಂದೇಳಿ ಪರಿಶೀಲನೆ ಆಗಿಲ್ರಿ ಅದಕ್ಕೂ ಮೊದ್ಲೇ ನಾವೇ ಬಾಂಬು ಅಂದೇಳಿ ಅಥವಾ ನಾವೇ ಮತ್ತೊಂದು ಏನಾದ್ರೂ ನೋಡಿ ಯಾವುದೇ ಕಾರಣಕ್ಕೆ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲೆಕ್ಷನ್ ಬಂದ್ ಗಳಿಗೆ ಇಲ್ಲಿ ಬಾಂಬೆ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರ ಹೆಸರು ಯಾರು ಹಾಕೊಂಡು ಯಾರ್ಯಾರ ಹೆಸರು ಇರ್ತಾರೆ ಯಾವ್ಯಾವ ಪಕ್ಷದ ಹೆಸರು ಇರ್ತಾರೆ ಅಂದೇಳುದು ನಿಮ್ಗೆ ಗೊತ್ತಿದೆ ಮತ್ತೆ ಏನಾದ್ರು ಒಂದ್ ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ ಹಾಗಾದ್ರೆ ಈ ಬಾಂಬ್ ಸ್ಫೋಟದ ಹಿಂದೆಗಡೆ ಅವ್ರ ಕೈವಾಡ ಇದೆ ಅಂತ ಹೇಳಿ ನಿಮ್ ಮಾತಿನ ಅರ್ಥ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಮಾಡೋರ್ ಪೂರ ಅವ್ರಿಗೆ ರಾಜಕೀಯಕ್ಕೆ ಇದ್ರ ಬಳಸ್ಕೊಳ್ಳಿ ಅವ್ರು ಬಾಂಬ್ ಸ್ಫೋಟ ಮಾಡಿದ್ದಾರೆ ಅಂತ ಅವ್ರು ಮತ್ತೆ ಇಲ್ಲಿವರಿಗೆ ರಾಜಕಾರಣ ಮಾಡಿದ್ರೆ ಅವ್ರು ಅದು ಬಿಟ್ಟು ಬೇರೆ ಏನು ಬಳಸ್ಕೊಂಡ್ರ ಕಾರಣ ಮಾಡಿದ್ದಾರೆ ಯಾರ್ದಾದ್ರು ಬಡವರಿಗೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಿದ್ರೆ ಇಲ್ಲಿ ನೋಡೋರು ಬಾಂಬಾ ಅಥವಾ ಏನು ಒಂದು ಕಾಂಗ್ರೆಸ್ ಕಾಂಗ್ರೆಸ್ದವರೇ ಮಾಡಿದ್ರು ಇವ್ರು ಜಜ್ಜ ಪೊಲೀಸ್ರ ಏನು ಇವ್ರು ಅಲ್ಲಿ ಹೋಗಿ ನಿತ್ತಿದ್ರ ಇವ್ರು ಹೆಂಗೆ ಆತ್ಪಾದನೆ ಮಾಡ್ತಾರೆ ನಮ್ಮಲ್ಲಿ ಮುಖ್ಯಮಂತ್ರಿ ರಾಜೀನಾಮೆನ ಕುಕ್ಕರ್ಗೆ ಬಾಂಬ್ ಆಯ್ತಲ್ಲ ಮಂಗ್ಳೂರು ರಾಜೀನಾಮೆ ಕೊಟ್ಟರೆ ಇವರು ಏನು ನಮ್ಮ ಮುಖ್ಯಮಂತ್ರಿನೇ ಮಾಡ್ಸ್ಯಾ ನೀನು ನಮ್ಮ ಅಧ್ಯಕ್ಷ ಮಾಡ್ಸ್ಯಾ ನೀನು ನಂಗೆ ಜನರಲ್ಲಿ ರಾಂಗ್ ಮೆಸೇಜ್ ಕೊಡ್ತಕ್ಕಂಥದ್ದು ಏನು ಇವು ಜಜ್ಜ ಸತ್ಯ ಸತ್ಯತೆಯನ್ನು ತಿಳ್ಕೊಳ್ಳಾರದೆ ಇವ್ರ ಮಾತುಗಳಿಗೆ ಜನ ಇವತ್ತಿನಿಂದ ಬೆಂಬಲ ಕೊಡೋದಿಲ್ಲ ಇವ್ರದ ಅರ್ಥ ಆಗ್ತಾ ಇದೆ ಜನತೆಗೆ ಇದು ದೀಸ್ ಆರ್ ಆಲ್ ಥಿಂಗ್ಸ್ ಇವ್ನ ಫ್ರಿಂಜ್ ಎಲಿಮೆಂಟ್ಸ್ ಇದೇನು ದಿನನಿತ್ಯ ನಡೀತಕ್ಕಂಥದ್ದಲ್ಲ ಪಾರ್ಲಿಮೆಂಟ್ ದೇಶದಲ್ಲಿ ಪಾರ್ಲಿಮೆಂಟಲ್ಲಿ ನಡೀತು ಅಸೆಂಬ್ಲಿಯಲ್ಲಿ ನಡೀತಾ ದೀಸ್ ಆರ್ ಆಲ್ ಫ್ರಿಂಜ್ ಎಲಿಮೆಂಟ್ಸ್ ಸೊ ಇಂಥವಕ್ಕೆ ನಾವು ಕ್ಲಬ್ ಮಾಡೋದಕ್ಕೆ ವಿಲ್ ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್ ಬದಕ್ಕೆ ಇನ್ನೂ ಅಷ್ಟು ನಾವು ಇಲ್ಲಿ ಬಗಿ ಭದ್ರತೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಒಂದು ಹಿಂದತ್ವ ಒಂದು ಕೌಂಟರ್ಗೆ ಮುಸ್ಲಿಮ್ಸು ಎರಡನೇದು ಈ ಥರ ಎಲ್ಲ ಚಟುವಟಿಕೆಗಳ ಹಿಂದೆ ಬಿ ಜೆ ಪಿ ಅವರ ಕೈವಾಡ ಇರುತ್ತೆ ಇಷ್ಟು ತಿಳ್ಕೊಳ್ಳಿ ದಯಮಾತ್ಕಾರನು ಹಿಂದೆ ಯಾವುದೋ ಒಂದು ಇನ್ಸ್ಟೆಂಟಲ್ಲಿ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಬಿ ಜೆ ಪಿ ಅವರು ಈ ತರದ ಕಳಿಸಿ ಗೋಟೆ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ ಸರ್ ಇಲ್ಲಿ ಪಾಕ್ ಪರ ಜಿಂದಾಬಾದ್ ಕೂಗಿದ್ರೆ ಇಲ್ಲ ಕೂಗೆ ಇಲ್ಲ ಬಾಂಬ್ ಸ್ಫೋಟ ಆಗಿದೆ ಅದು ಬಾಂಬು ಅಂತ ನಮಗೂ ಗೊತ್ತಿದೆ ಇಲ್ಲ ಅದು ಬಾಂಬ್ ಅಲ್ಲ ಅದೇನೋ ಸಣ್ ಪುಟ್ಟದೇನೋ ಇಷ್ಟೊಂದು ತೀರಾ ಏನ್ ಸರ್ ಇದು ಅವ್ರಿಗೇನು ಜವಾಬ್ದಾರಿ ಇಲ್ವಾ ಅಥವಾ ಗೊತ್ತಿದ್ದು ಗೊತ್ತಿದ್ದು ಹೇಳ್ತಾರ ಪಿಯವರೇ ಬಂದು ಬಾಂಬ್ ಇಟ್ರು ರಾತ್ರೋರಾತ್ರಿಯಿಂದ ಅದೇ ಈಗ ಶರಣ್ ಪ್ರಕಾಶ್ ಪಾಟೀಲ್ ಆರ್ ಬಿ ತಿಮ್ಮಾಪುರ ಚಲೋ ಸ್ವಾಮಿ ಮಂಕಾಳು ವೈದ್ಯ ಮಂಕಾಳು ವೈದ್ಯ ಎಲ್ಲರೂ ಮಂಕದಿಂಡೆಗಳ ತರ ಆಡ್ತಿದ್ದಾರೆ ದಿಸ್ ಇಸ್ ಅನ್ಕಾಲ್ಡ್ ಫಾರ್ ಇವರಿಗೆ ಬಹುಶಃ ಇವರಿಗೆ ಬೇಸಿಕ್ ಮಿನಿಮಮ್ ಸೆನ್ಸು ತುಂಬ ಲ್ಯಾಕಿಂಗ್ ಇದೆ ಅಂತ ಅನ್ಸುತ್ತೆ ನನಗೆ ಒಂದು ರಾಷ್ಟ್ರೀಯ ವಿಷಯ ರಾಷ್ಟ್ರೀಯ ಭದ್ರತೆ ವಿಷಯ ಅಂತಂದಾಗ ಇವ್ರಿಗೆ ಹೆಂಗೆ ನಡ್ಕೋಬೇಕು ಹೆಂಗದಕ್ಕೆ ಉತ್ತರ ಕೊಡಬೇಕು ಹೆಂಗೆ ಮೀಡಿಯಾದವರು ಕೇಳೋದಕ್ಕೆ ಆನ್ಸರ್ ಮಾಡಬೇಕು ಹೇಗೆ ನಾವು ತಮ್ಮ ಸಾರ್ವಭೌಮತ್ವವನ್ನು ಪ್ರದರ್ಶಿಸಬೇಕು ಅನ್ನುವ ಬೇಸಿಕ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಇವರೆಲ್ಲ ಮಿನಿಸ್ಟ್ರಿಗಳಾಗಿರೋದಕ್ಕೆ ಇವರೆಲ್ಲ ಶಾಸಕರಾಗಿರೋದಕ್ಕೆ ಅರ್ಹರೇನ್ರಿ ಇವರೆಲ್ಲ ಯಾವ ಯೋಗ್ಯತೆ ಇಟ್ಕೊಂಡಿದ್ದಾರೆ ಇವರೆಲ್ಲರೂನು ಆಮ್ ಆಸ್ಕಿಂಗ್ ಡೈರೆಕ್ಟ್ಲಿ ದೇ ಕೆನ್ ಫೈಲ್ ಡಿಫಾಮೇಶನ್ ಅಗೇಸ್ಟ್ ಮೈ ಡೋಂಟ್ ಅಬ್ಸಲ್ಯೂಟ್ಲಿ ಕೇರ್ ನಾನು ಕೇರ್ ಮಾಡಲ್ಲ ಯಾವ ಯೋಗ್ಯತೆ ಇಟ್ಕೊಂಡಿದ್ದಾರೆ ರೀ ಯಾವ ಅರ್ಹತೆ ಇಟ್ಕೊಂಡಿದ್ದಾರೆ ರೀ ಎಲ್ಲರೂ ಹಾಂ ಯಾರೊಬ್ಬರು ಬಿ ಜೆ ಪಿಯವರೇ ಮಾಡಿಸಿದ್ದಾರೆ ಅನ್ನೋದು ಇನ್ಯಾರೊಬ್ರು ಇಟ್ಸ್ ಎ ಸಿಲ್ಲಿ ಮ್ಯಾಟ್ರು ಅನ್ನೋದು ಆರ್ ಬಿ ತಿಮ್ಮಪ್ರೇನಂದ್ರೆ ಏನೋ ಅಂದರು ಆ ಮನುಷ್ಯ ಇವರೆಲ್ಲ ನಾವು ಈ ಸಾರ್ವಭೌಮತ್ವದ ಸಂವಿಧಾನದ ಕೊಡುಗೆಯ ಭಾಗವಾಗಿಯೇ ಇವರೆಲ್ಲ ಇವತ್ತು ಮಿನಿಸ್ಟ್ರ್ಗಳಾಗಿರೋದಲ್ವೇನು ಹೌದು ಸಂವಿಧಾನ ಬ ಬದ್ಧವಾಗಿ ಬಂದಂಥ ಭಾಳ ಪರಮಾದ್ಭುತವಾದಂಥ ನೆಲಗಟ್ಟಿನಲ್ಲೇ ಇವರೆಲ್ಲ ಇವತ್ತು ಶಾಸಕರಾಗಿ ಗೂಡದ ಕಾರ್ಗಳಲ್ಲಿ ಓಡಾಡ್ಕೊಂಡಿರೋದಲ್ವೇನು ಹಾಂ ಸಂವಿಧಾನ ಕೊಟ್ಟಂಥ ಕೊಡುಗೆ ಅಲ್ವೇನು ರೀ ಇವರಿಗೆ ಹೌದು ಇವರು ಅದನ್ನು ಸಂವಿಧಾನಬದ್ಧವಾಗಿ ನಡ್ಸ್ಕೊಂಡು ಹೋಗೋದು ಬಿಟ್ಟು ಶಾಸಕರಾಗಿ ಸಚಿವರಾಗಿ ಯಾರೋ ಬಿ ಜೆ ಪಿನ ಬೈಯೋದು ನನಗೇನು ಬಿ ಜೆ ಪಿಲಿ ಸೋದರ ಮಾಡ್ ಮಕ್ಕಳ ಇದ್ದಾರೆ ನಿಮಗಿದ್ದಾರೆ ನಮ್ಮ ಅಪ್ರಾಣ ನನಗಂತೂ ಇಲ್ಲಪ್ಪ ಯಾರು ಆಯಿತು ನನಗೇನು ಆಗಬೇಕಾಗಿಲ್ಲ ಐ ಡೋಂಟ್ ಕೇರ್ ಇಫ್ ಇಟ್ಸ್ ಬಿ ಜೆ ಪಿ ಆರ್ ಜೆ ಡಿ ಎಸ್ ಆರ್ ವಾಟ್ ಅವರ್ ಬಟ್ ದೇ ಆರ್ ಟಾಕಿಂಗ್ ಅಗೇನ್ ದಿ ಇಂಟಿಗ್ರಿಟಿ ಆಫ್ ದಿ ವೆರಿ ಹೋಲ್ ನೇಷನ್ ದಿಸ್ ಇಸ್ ನಾಟ್ ರೈಟ್ ಹೆಂಗ್ ಅರ್ಥ ಆಗುತ್ತೆ ಆಮೇಲೆ ಯಾವ ಮಾನದಂಡದ ಮೇಲೆ ಇವರೆಲ್ಲ ಮಿನಿಸ್ಟರ್ ಇವರು ಮಿನಿಸ್ಟರ್ ಅಲ್ಲ ಇವರು ಮಿನಿಸ್ಟರ್ ಅದೇ ಬಂದರು ನೋಡಿ ಯಾವ ಅಬಕಾರಿ ಯಾವ ಮಾನದಂಡದ ಆಧಾರದ ಮೇಲೆ ಇವರು ಶರಣ್ ಪ್ರಕಾಶ್ ಪಾಟೀಲ್ ಇಸ್ ವೆರಿ ಲರ್ನ್ ಮ್ಯಾನ್ ಹೌದು ದೊಡ್ಡ ದೊಡ್ಡ ಆಸ್ಪತ್ರೆಗಳ ವೆರಿ ಲರ್ನ್ ಮ್ಯಾನ್ ವೆರಿ ಹೈಲಿ ನಾಲೆಡ್ಜಬಲ್ ಮ್ಯಾನ್ ಚಲೋರಾಯ್ ಸ್ವಾಮಿ ಆಲ್ಸೋ ನಾಲೆಡ್ಜಬಲ್ ಮ್ಯಾನ್ ನೈ ಜಂಟಲ್ ಮ್ಯಾನ್ ಬಟ್ ಯಾಕೆ ಹಿಂಗೆ ನನಗೆ ಗೊತ್ತಿಲ್ಲಪ್ಪ ನನಗೆ ದೇವರಣೆಗಳು ಐ ಆಮ್ ಸಾರಿ ಆಲ್ ಎನ್ ಸೇಜ್ ಐ ಆಮ್ ಸಾರಿ ಅಲ್ಲಿ ಒಂದು ಎಂಟೊಂಬತ್ತು ಜನ ಗಾಯ ಆಗಿದೆ ಆಸ್ಪತ್ರೆಗೆ ಜಾಯ್ನ್ ಆಗಿದ್ದಾರೆ ಇದನ್ನು ಮಜಾ ಮಾಡ್ಕೊಂಡು ಅದೇನೋ ಚೇರ್ ಹಿಂಗೆ ಕುತ್ಕೊಂಬಿಟ್ಟು ಹಿಂಗೆ ಹಿಂಗೆ ಸಿಲ್ಲಿಂಗಿ ಅಂದ್ಕೊಂಬಿಟ್ಟು ಹಾ ಸಿಲ್ಲಿ ವಾಟ್ ಕಮಾನ್ ಕಮಾನ್ ಮ್ಯಾನ್ I can't believe that uh, these people are our, uh, no? elected member, elected sir. member of parliament and uh, sorry, member of assembly and ministers, cabinet, to the Okay, yes, chalta. <laughs> ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಪೊಲೀಸರ ಕಣ್ ತಪ್ಪಿಸಿ ಎಸ್ಕೇಪ್ ಆಗಿರೋ ಶಂಕಿತ ಬಾಂಬರ್ಗಾಗಿ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ ಇದೇ ವೇಳೆ ಶಂಕಿತನ ಮತ್ತಷ್ಟು ವಿಡಿಯೋಗಳು ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ ಬಸ್ನಿಂದ ಇಳಿದು ಬಸ್ ಸ್ಟ್ಯಾಂಡ್ನಲ್ಲೇ ನಿಂತಿದ್ದ ಶಂಕಿತ ಬಸ್ ಸ್ಟ್ಯಾಂಡ್ನಲ್ಲೇ ಬಾಂಬ್ಗೆ ಟೈಮರ್ ಅನ್ನು ಫಿಕ್ಸ್ ಮಾಡಿದ್ದ ಬಳಿಕ ನಡೆದುಕೊಂಡೇ ಫೋನ್ನಲ್ಲಿ ಮಾತನಾಡ್ದ 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 ಕೆಫೆಗೆ ಬಂದಿರುವಂಥ ಶಂಕಿತ ಬಾಂಬರ್ ಒಂಬತ್ತು ನಿಮಿಷದಲ್ಲಿ ಕೆಲಸ ಮುಗಿಸಿ ಕೆಫೆಯಿಂದ ಎಸ್ಕೇಪ್ ಆಗಿದ್ದಾನೆ ಎಲ್ಲ ದೃಶ್ಯಗಳು ಸಿ ಸಿ ಕ್ಯಾಮರಾದಲ್ಲಿ ಸರಿಯಾಗಿದ್ದಾವೆ ಸಾಮಾನ್ಯನಂತೆ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಖತರ್ನಾಕ್ ಆರೋಪಿ ಎಸ್ಕೇಪ್ ಆಗಲೆಂದೇ ಬಿ ಎಂ ಟಿ ಸಿ ಬಸ್ಸನ್ನು ಬಳಸ್ಕೊಂಡಿದ್ದಾನೆ ಹೆಜ್ಜೆ ಹೆಜ್ಜೆಗೂ ಬಟ್ಟೆಯನ್ನು ಬದಲಾಯಿಸಿ ಎಸ್ಕೇಪ್ ಆಗಿರುವ ಸಾಧ್ಯತೆ ಇದ್ದು ಬೈಕ್ ಮತ್ತು ಕಾರ್ನಲ್ಲಿ ಬಂದರೆ ಬೇಗ ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಅಂತ ಬಸ್ನಲ್ಲಿ ಪರಾರಿಯಾಗಿದ್ದಾನೆ ಒಂದು ರೀತಿ ಒಂಟಿ ತೋಳದ ರೀತಿಯಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಟಿಫನ್ ಬಾಕ್ಸಲ್ಲಿ ಬಾಂಬ್ ಇಟ್ಬಿಟ್ಟು ಸ್ಫೋಟಿಸಿ ಎಸ್ಕೇಪ್ ಆಗಿರುವ ಬಾಂಬರ್ಗಾಗಿ ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಆರೋಪಿ ಪತ್ತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಿರುವ ಸಿಸಿಬಿ ಕೆಫೆಯ ಇಪ್ಪತ್ತು ಕಿಲೋಮೀಟರ್ ಸುತ್ತಮುತ್ತಲಿನ ಸಾವಿರದ ಆರುನೂರ ಐವತ್ತು ಸಿಸಿ ಪರಿಶೀಲನೆ ಮಾಡ್ತಾ ಇದೆ ಸಿಸಿಬಿಯ ಎರಡು ತಂಡಗಳು ಟವರ್ ಡಂಪ್ ಲೊಕೇಶನ್ ಪರಿಶೀಲನೆ ಮಾಡ್ತಾ ಇದ್ದರೆ ಉಳಿದ ಮೂರು ತಂಡಗಳು ಬಸ್ ನಿಲ್ದಾಣಗಳು ಡಿಪೋಗಳಲ್ಲಿ ಪರಿಶೀಲನೆ ಮಾಡ್ತಾ ಇದೆ ತಮಿಳುನಾಡು ಕೇರಳದಲ್ಲೂ ಕೂಡ ಸ್ಥಳೀಯ ಪೊಲೀಸರ ಜೊತೆಗೆ ಸೇರಿಕೊಂಡು ಆರೋಪಿ ಪತ್ತೆಗೆ ಹುಡುಕಾಟ ಮಾಡಲಾಗ್ತಾ ಇದೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಗೊಂಡ ಐಇಡಿ ಬಾಂಬ್ನಲ್ಲಿ ಗನ್ ಪೌಡರ್ ಮತ್ತು ಅಮೋನಿಯಂ ನೈಟ್ರೇಟ್ ಬಳಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಜೊತೆಗೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಟೈಮರ್ ಅತ್ಯಾಧುನಿಕ ತಂತಿ ನೆಟ್ಟು ಬೋಲ್ಟು ಬಳಸಿ ಟಿಫನ್ ಬಾಂಬ್ ತಯಾರಿಸಲಾಗಿದೆ ಹೀಗಾಗಿ ಕಳೆದ ಒಂದು ವಾರದಿಂದ ರಾಸಾಯನಿಕ ಖರೀದಿಸಿದವರ ಬಗ್ಗೆ ಸಿ ಸಿ ಬಿ ಪರಿಶೀಲನೆ ಮಾಡ್ತಾ ಇದೆ ಹತ್ತು ಜನ ಸ್ಫೋಟಕ ರಾಸಾಯನಿಕ ಖರೀದಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೀಗಾಗಿ ರಾಸಾಯನಿಕ ಖರೀದಿಸಿದವರ ವಿಳಾಸ ಪತ್ತೆ ಹಚ್ಚಿ ವಿಚಾರಣೆ ನಡೆಸುವುದಕ್ಕೆ ಸಿ ಬಿ ತಯಾರಿ ನಡೆಸ್ತಾ ಇದೆ ಅಲ್ಲದೆ ಇತ್ತೀಚೆಗೆ ಆನ್ಲೈನ್ನಲ್ಲಿ ಟೈಮರ್ ಯಾರೆಲ್ಲ ಖರೀದಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಿ ಬಿ ಡ್ರಿಲ್ ಮಾಡಿದೆ ಆದರೆ ವಿಚಾರಣೆ ವೇಳೆ ಮನೆ ಉಪಯೋಗಕ್ಕೋಸ್ಕರ ಟೈಮರ್ ಅನ್ನ ಬಳಕೆ ಮಾಡಿದ್ದಾರೆ ಅಂತ ಬೆಳಕಿಗೆ ಬಂದಿದೆ ನೋಡಿ ಬೆಂಗಳೂರನ್ನೇ ಬೆಚ್ಚಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಅಧಿಕೃತವಾಗಿ ಎನ್ಐಎ ಎಂಟ್ರಿ ಕೊಟ್ಟಿದೆ ಸ್ಫೋಟಗೊಂಡ ದಿನವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ರಾಷ್ಟ್ರೀಯ ತನಿಖಾ ದಳ ಇದೀಗ ಅಧಿಕೃತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಇನ್ನು ಎನ್ಐಎ ಮತ್ತು ಐ ಬಿ ಕರ್ನಲ್ ಹೆಸರಿನ ಹ್ಯಾಂಡ್ಲರ್ ಅನ್ನ ಬೆನ್ನು ಬಿತ್ತಿದೆ ರಾಜ್ಯದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಬಂಧಿತರಾಗಿರುವ ಶಂಕಿತ ಉಗ್ರರ ಹಿಂದಿನ ಹ್ಯಾಂಡ್ಲರ್ ಇದೇ ಕರ್ನಲ್ ಅಂತೆ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಸ್ಫೋಟ ಸೇರಿದಂತೆ ಬಳ್ಳಾರಿ ಬೆಂಗಳೂರಿನ ಹಲವೆಡೆ ಬಂಧಿತರಾಗಿರುವ ಶಂಕಿತ ಉಗ್ರರಿಗೆ ಸೂಚನೆಯನ್ನು ಕೊಟ್ಟು ಉಗ್ರ ಕೃತ್ಯಗಳಿಗೆ ಪ್ರೇರೇಪಿಸ್ತಾ ಇದ್ದದ್ದು ವ್ಯಕ್ ವ್ಯಕ್ತಿ ಆ ವ್ಯಕ್ತಿ ಇದೇ ಕರ್ನಲ್ ಅಂತ ಹೇಳಲಾಗ್ತಾ ಇದೆ ಕರ್ನಲ್ ಜೊತೆ ರಾಜ್ಯದ ಐವತ್ತಕ್ಕೂ ಹೆಚ್ಚು ಯುವಕರು ಸಂಪರ್ಕದಲ್ಲಿದ್ದಾರಂತೆ ಹೀಗಾಗಿ ಆತನ ಪತ್ತೆಗಾಗಿ ರಾಷ್ಟ್ರೀಯ ತನಿಖಾ ದಳಗಳು ಕಾರ್ಯಾಚರಣೆ ನಡೆಸ್ತಾ ಇದೆ ಇನ್ನು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ಸಾಮ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನಿನ್ನೆ ಪೊಲೀಸರು ಜೈಲಿನಲ್ಲಿ ಶಾರೀಖ್ನ ವಿಚಾರಣೆ ನಡೆಸಿದ್ದಾರೆ ಆದರೆ ಶಾರೀಖ್ ಕಡೆಯಿಂದ ಉಪಯುಕ್ತ ಮಾಹಿತಿ ಸಿಕ್ಕಿಲ್ವಂತೆ ಶಾರೀಖ್ ವಿಚಾರಣೆ ಬಳಿಕ ಪೊಲೀಸ್ ಆಯುಕ್ತರ ಕಚೇರಿಗೆ ಶಾರೀಖ್ಗೆ ಸಂಬಂಧಿಸಿದಂತಹ ದಾಖಲೆಗಳನ್ನು ತರಿಸಿಕೊಳ್ಳಲಾಗಿದೆ ಬೇರೆ ಬೇರೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆ್ಯಂಗಲ್ ಅಂದ್ರೆ ಬಹಳ ಆ್ಯಂಗಲ್ಗಳಿದಾವೆ ಎನ್ ಐ ಎ ಕೂಡ ತನಿಖೆಯನ್ನು ತೆಗೆದುಕೊಂಡಿದೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಎರಡು ಮೂರು ದಿನದಲ್ಲಿ ನಾವು ಪತ್ತೆ ಹಚ್ತೀವಿ ಅಂತ ಸೇ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಎರಡು ಮೂರು ವಿಷಯ ಅಟ್ಲೀಸ್ಟ್ ಈ ಘಟನೆ ಆದ ತಕ್ಷಣ ಆ ಇಡೀ ಏರಿಯಾನ ಒಂದು ಸ್ವಲ್ಪ ನಾಕಾಬಂದಿ ಹಾಕ್ಬೋದಾಗಿತ್ತು ಅಂತ ನನ್ಗನ್ಸ್ತಾ ಇದೆ ಆಮೇಲೆ ಎರಡನೇ ವಿಷಯ ಇದು ಮಧ್ಯಾಹ್ನದ ವೆರಿ ಸ್ಲಾಗಿ ಅವರಲ್ಲಿ ನಡೆದಿರುವ ಘಟನೆ ಅಂದರೆ ಒಂದು ಗಂಟೆ ಸಂದರ್ಭದಲ್ಲಿ ನಡೆದಿರುವ ಘಟನೆ ಒಂದು ಗಂಟೆ ಸಂದರ್ಭದಲ್ಲಿ ನೀವು ಗಮನಿಸಿ ಬೆಂಗಳೂರು ಅಥವಾ ಬೇರೆ ಯಾವುದೇ ಸಿಟಿ ನಿಮಗೆ ಒಂಚೂರು ಊಟದ ತಯಾರಿಗೆ ಅಥವಾ ಊಟ ಆದಮೇಲೆ ಒಂದು ಅರ್ಧ ಗಂಟೆಯ ಮಂಪರಿನ ತಯಾರಿಗೆ ಅಥವಾ ಒಂದು ಸಣ್ಣ ನ್ಯಾಪ್ನ ತಯಾರಿಗೆ ಹೊರಟು ಹೋಗುವಂಥ ಸಂದರ್ಭ ಪೊಲೀಸ್ ಫೋರ್ಸಸ್ಗಳು ಕೂಡ ತುಂಬ ಆ್ಯಕ್ಟಿವ್ ಆಗಿಲ್ಲದ ಸಂದರ್ಭ ಮಧ್ಯಾಹ್ನ ಒಂದು ಎರಡು ಎರಡೂವರೆ ಅಷ್ಟೊತ್ತಿಗೆ ಹೌದು ಹೌದಾ ಹೌದು ಇದು ನಾಟ್ ಇನ್ ದಿ ಫಸ್ಟ್ ಹಾಫ್ ಆಫ್ ದಿ ಮಾರ್ನಿಂಗ್ ದಟ್ ಸ್ಟಿಲ್ ಲೆವೆನ್ ತರ್ಟಿ ಟು ಟ್ವೆಲ್ ಓ ಕ್ಲಾಕ್ ಗೊತ್ತಾಯ್ತಾ ನಾಟ್ ಈವನ್ ಫೋರ್ ತರ್ಟಿ ಟು ಸೆವೆನ್ ಸೆವೆನ್ ತರ್ಟಿ ವೇರ್ ದಿ ಸಿಟಿ ಗೆಟ್ಸ್ ಆಕ್ಟಿವೇಟೆಡ್ ಅಗೇನ್ ಅಂದ್ರೆ ಎವ್ರಿಬಡಿ ವಿಲ್ ಬಿ ಮೋರ್ ಅಲರ್ಟೆಡ್ ಮನೆಗೆ ಹೋಗೋದಕ್ಕೆ ಧಾವಂತದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಆಗಿರುವ ಘಟನೆ ಅಲ್ಲ ಇದು ಮಧ್ಯಾಹ್ನ ಆಗಿರೋ ಘಟನೆ ಸೊ ಹಾಗಾಗಿ ಈ ಜಾಗದಲ್ಲಿ ಒಂದು ನಾಕಾಬಂದಿ ಹಾಕಬಹುದಾಗಿತ್ತು ಅಂತ ಇದೊಂದು ಸಿ ಸಿ ವಿಯನ್ನು ಆಧರಿಸಿ ಹೇಗೆ ಪತ್ತೆ ಹಚ್ಚುತ್ತಾರೆ ಈಸ್ ಕ್ವೈಟ್ ಕೋರ್ಸ್ ಚಾಲೆಂಜಿಂಗ್ ಓಕೆ ಎರಡನೇ ವಿಷಯ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ರುದ್ರೇಶ್ ಕೊಲೆ ಪ್ರಕರಣದ ಆರೋಪಿಯನ್ನು ಹಲವು ವರ್ಷಗಳ ನಂತರದಲ್ಲಿ ನಿನ್ನೆ ಸೌತ್ ಆಫ್ರಿಕಾದಲ್ಲಿ ಅರೆಸ್ಟ್ ಮಾಡಿದಾಗ ಸೊ ಯು ನೆವರ್ ನೋ ಹೌದು ಹೌ ವೇರ್ ವೆನ್ ಇಟ್ಸ್ ನಾವು ಇಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕಾಗ್ಲಿ ಅಥವಾ ಚರ್ಚೆ ಮಾಡೋದಕ್ಕಾಗ್ಲಿ ಆಗೋದಿಲ್ಲ ಪೊಲೀಸ್ ಸರ್ಕಾರ ಏನೇ ಇರಲಿ ಅಪ್ಪ ಪೊಲೀಸ್ ವಿಲ್ ಹ್ಯಾವ್ ದರ್ ಓನ್ ಫ್ಯಾಂಟಾಸ್ಟಿಕ್ ಕ್ಲಚಸ್ ಅವ್ರಿಗೆ ಇದ್ದೇ ಇರ್ತಪ್ಪ ಅವ್ರದನ್ನ ಮಾಡ್ತಾರೆ ಅವರು ತುಂಬ ಅದ್ಭುತವಾಗಿ ಆಮೇಲೆ ಎ ಬಂದಿದೆ ಎ ಟಿ ಎಸ್ ಬಂದಿದೆ ಮತ್ತು ರಾ ಬರೋ ಸಾಧ್ಯತೆ ಇದೆ ಅಂತಂದ್ರೆ ಅವರೆಲ್ಲ ಇದರಲ್ಲಿ ಪರಿಣಿತರಿರ್ತಾರೆ ಇರ್ತಾರೆ ಸಹಜವಾಗಿ ಬಟ್ ಟ್ರ್ಯಾಕಿಂಗ್ ದಿ ಅಥವಾ ಟ್ರ್ಯಾಕಿಂಗ್ ದಿ ಟ್ರೈಲ್ ಆಫ್ ಎ ಸಸ್ಪೆಕ್ಟ್ ಇದೆಯಲ್ಲ ಇಸ್ ಕ್ವೈಟ್ ಡಿಫಿಕಲ್ಟ್ ಅಂತ ಹೇಳೋದಿಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ